ಮತ್ತು 25ನೇ ಸುತ್ತಿನ ಮೊದಲ ಸುತ್ತಿನ ಗ್ರಾಮಸಭೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಈ ಗ್ರಾಮ ಸಭೆಗೆ ನಮ್ಮ ಶಾಸಕರು ಬರಬೇಕಾಯಿತು, ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ. ಆದರೂ ಸಹ ನಮ್ಮ ಶಾಸಕರು ತುಂಬ ಅನುದಾನಗಳನ್ನು ಕೊಟ್ಟು ನಮ್ಮ ಪಂಚಾಯತಿನ ತುಂಬ ಅಚ್ಚುಕಟ್ಟಾಗಿ ಮುಂದುವರ್ಸ್ಕೊಂಡೋಗಿದ್ದಾರೆ. ನಾವು ಪಂಚಾಯತಿಯಿಂದ ಏನು ಸ್ವಲ್ಪ ಸ್ವಚ್ಛತಾ ಕಾರ್ಯ ಮಾಡ್ಬೋದಷ್ಟೇ. ಲೈಟ್ಗಳು ಹಾಕಿಸ್ತೀವಿ, ಬೋರ್ ಕ್ಲೀನ್ ಮಾಡಿಸ್ತೀವಿ, ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡ್ತಾ ಇದ್ದೀವಿ. ಎಲ್ಲ ಅನುದಾನನೂ ನಮ್ಮ ಶಾಸಕರಾದ ವಿಶ್ವನಾಥ್ ಸರ್ ಅವರ ಅನುದಾನದ ಮೇರೆಗೆ ನಮ್ಮ ಪಂಚಾಯತಿ ತುಂಬ ಉತ್ತಮವಾಗಿ ಬದಲಾವಣೆ ಆಗಿದೆ ಅಂತ ಹೇಳಿ. ನಮಗೆ ಸರ್ಕಾರಿ ಪ್ರೌಢಶಾಲೆ ಬೇಕು, ಏಕೆಂದ್ರೆ ನಮ್ಮ ಮಕ್ಕಳು ದೂರ ಹೋಗೋಕ್ಕಾಗಲ್ಲ. 5 ಕಿಲೋಮೀಟರ್ ನಡಿಬೇಕು ಅಂದರೆ ತುಂಬ ಕಷ್ಟವಾದ ಮಾತು. ಅದರಿಂದ ಖಂಡಿತವಾಗೂ ನಮಗೆ ಪ್ರೌಢಶಾಲೆ ನೆಕ್ಸ್ಟ್ ಇಯರ್ ಮಾಡಿಕೊಡ್ಲೇಬೇಕು ಅಂತ ನನ್ನ ಸರ ಸುಳ್ಳು ಆರೋಪ ಅದು. ಯಾಕೆಂದರೆ ತುಂಬ ರಶ್ ಇರ್ತದೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ರಶ್ ಇರ್ತದೆ, ಅದು ದುಡ್ಡು ಇಸ್ಕೊಳ್ಳೋದು ಅವ್ರು ಎಕ್ಸಸ್ ಕೊಟ್ಟು ತಂದುಕೊಟ್ಟಿರ್ತಾರೆ ಸೋಪ್ಗಳು, ಅದಕ್ಕೇನ ಇಸ್ಕೊತಾ ಇರ್ಬೋದು. ಅಂದರೆ ಈ ಹೊರಗಡೆ ತುಂಬ ಜನ ಬಂದಿರೋದ್ರಿಂದ ರೇಷನ್ ಶಾರ್ಟೇಜ್ ಬರ್ತಿದೆ. ಅದರಿಂದ ಇವ್ರು ಏನು ಮಾಡ್ತಾರೆ ಅಂದರೆ ತುಂಬ ಜನ ಬಂದು ಬೆಳಗ್ಗೆನೆ ನಿಂತ್ಕೊಂಡ್ಬಿಡ್ತಾರೆ, 6 ಗಂಟೆ 5 ಗಂಟೆ 3 ಗಂಟೆಗೆ ಬಂದು ಬ್ಯಾಗ್ಗಳು ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಹೊರಗಡೆ ತುಂಬ ಜನ, ನೀವು ಹೊರಗಡೆ ಅವ್ರಿಗೆ ಕೊಟ್ಟೆ ಕೊಡಬೇಕು ಅಂತ ಬೇರೆ ಹೇಳ್ತಿದ್ದೀರಲ್ಲ, ಅದಕ್ಕೆ ನಾವು ವಾರ್ಡ್ ವೈಸು ಇಲ್ಲಿರೋರು ಮಾತ್ರ ರೇಷನ್ ಕಳಿಸ್ತಾರೆ. ಅದರಿಂದ ಜನಸಂಖ್ಯೆ ಜಾಸ್ತಿ ಬಂದು ನಿಂತ್ಕೊಂತಾರೆ, ಇದೊಂದು ಪ್ರಾಬ್ಲಮ್ ಆಗಿದೆ. ನಾವು ಈ ಹೊರಗಡೆ ಅವ್ರಿಗೆ ಕೊಡಬೇಕಾ ಅಥವಾ ಒಳಗಡೆ ಅವ್ರಿಗೆ ಕೊಡಬೇಕಾ, ಒಳಗಡೆ ಇರೋರ್ಗೆ ಕೊಡಬೇಕಾ ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ಒಳಗಡೆ ಇರೋರು ಕೊಡಿ ಫಸ್ಟು ಅಂದರೆ ಅವ್ರ ಪಾಪ ಬಡವ್ರು ಬಂದಿದ್ದಾರಲ್ಲ, ಉತ್ತರ ಕರ್ನಾಟಕದ ಸುಮಾರು ಜನ ಇದ್ದಾರೆ. ಅದಕ್ಕೆ ನೀವು ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂದರೆ ನಮಗೆ ಎಕ್ಸಸ್ ಫುಡ್ ಕಳಿಸ್ಬೇಕು, ಅದರಿಂದ ಯಾವುದೇ ತೊಂದರೆ ಆಗಲ್ಲ, ಅಷ್ಟು ರಶ್ಯೂ ಆಗಲ್ಲ. ಫುಡ್ ಜಾಸ್ತಿ ಕಳಿಸ್ತಾರೆ, ಅವರೇನು ಒಂದು ವಾರದ ಮಟ್ಟಿಗೆ ಅಥವಾ 2 ವಾರದ ಮಟ್ಟಿಗೆ ಕೊಡೋಕೆ ರೆಡಿ ಇರ್ತಾರೆ. ರಶ್ಯೂ ಅಷ್ಟಾಗಲ್ಲ, ಜನಕ್ಕೆ ಭಯ ಇರಲ್ಲ, ರೇಷನ್ ಮುಗ್ದೋಗ್ತದೆ ಅಂತ ಅವ್ರು ಬೇಗ ಬಂದು ಬೆಳಗ್ಗೆನೆ ಬಂದು ನಿಂತ್ಕೊಂತಾರೆ. ರೇಷನ್ ಪ್ರಾಬ್ಲಮ್ ಇದೆ, ಬಡ ಜನರು ಜಾಸ್ತಿ ಇದೆ, ಸ್ಲಮ್ ಇದೆ, ರೇಷನ್ ನಮಗೆ ಎಕ್ಸ್ಟ್ರಾ ಬೇಕು. 24-25ನೇ ಮಾಚುಳಿ ಗ್ರಾಮ ಪಂಚಾಯತಿ ಗ್ರಾಮಸಭೆ ನಡೀತಾ ಇದ್ದು, ಇದು ಮುಖ್ಯ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಉಲ್ಲಂಕ ಶಾಸಕರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ ಅವರು ಬರಬೇಕಾಯಿತು. ಇವತ್ತು ದಿಬ್ಬೂರು ಜಯಣ್ಣರ ಹುಟ್ಟುಹಬ್ಬ ಪ್ರಯುಕ್ತ ಅವ್ರು ಬರೋಕ್ಕಾಗಿಲ್ಲ. ಇಲ್ಲಿ ಇವತ್ತು ಉದ್ದೇಶ ಏನಂದ್ರೆ ಜನಗಳ ಸಮಸ್ಯೆಯನ್ನ ಮತ್ತೆ ಎಲ್ಲರೂ ಅಧಿಕಾರಿಗಳು ಸೇರಿಕೊಂಡು ಈ ಸಮಸ್ಯೆಯನ್ನ ಗ್ರಾಮಸಭೆ ಮಾಡಿದ್ದೀವಿ. ಈ ಮುಖ್ಯ ಮಾಚುಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವ ತುಂಬಾ ಕೌಟುಂಬಿಯವರು ಮತ್ತು ಹಿರಿಯ ಸದಸ್ಯರೆಲ್ಲ ಇದ್ದಾರೆ. ಯಶಸ್ವಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಷ್ಟು ಮಕ್ಕಳಿಗೆ ಪ್ರೋತ್ಸಾಹಧನ ಕೊಟ್ಟಿದ್ವಿ, ಮತ್ತು ಅಂಗವಿಕಲರಿಗೆ ಈಗ ಉಚಿತ ಅವರಿಗೆ 500 ರೂಪಾಯಿ ಸಹಾಯಧನ ಕೊಟ್ಟಿದ್ವಿ. ಪಂಚಾಯತಿ ವತಿಯಿಂದ ಎಲ್ಲ ಸದಸ್ಯರು ಸೇರಿ 9 ದಿನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಾಚೌಳಿ ಪಂಚಾಯಿತಿ ಸದಸ್ಯರು ಎಂಎಚ್ ಪ್ರಕಾಶ್ ಕೂಡ ಅಂತ, ಇವತ್ತು ನಮ್ಮ ಯಲಂಕ ಶಾಸಕ ಸದಸ್ಯರು ಅವ್ರನ್ನ ಡೇಟ್ ತಗೊಂಡೇ ನಾವು ಗ್ರಾಮಸಭೆ ಮಾಡಿದ್ದೀವಿ. ಅವರ ಅವರೇನೋ ಕಾರಣದಿಂದ ಸಾಹೇಬರು ಪ್ರತಿ ಇದಕ್ಕೂ ಬರ್ತಾ ಇದ್ರು, ಇವತ್ತು ಬಂದೇ ಕಾರಣ ಇದ್ದಿರೋದ್ರಿಂದ ನಮ್ಗೆ ಅವ್ರು ಇಲ್ಲ ಅಂದ್ರೆ ನಮ್ಗೆ ಸಮಾಧಾನನೇ ಆಗಲ್ಲ. ಆಮೇಲೆ ಇವತ್ತು ಪಂಚಾಯತಿ ಲಿಮಿಟ್ಸಲ್ಲಿ ನಾವು ಲೈಟ್ ಹಾಕ್ಬೋದು, ಮೋರಿ ಕ್ಲೀನ್ ಮಾಡಿಸ್ಬೋದು, ಏನೋ ಒಬ್ಬ ಮೆಂಬರ್ಗೆ 1 ಲಕ್ಷ ಬಂದ್ಲಕ್ಷ ತಗೊಂಡು ನಾವು ಏನು ಮಾಡೋಕ್ಕಲ್ಲ. ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ತೀವಿ, ಸಣ್ಣ ಪುಟ್ಟ ಮೋರಿ ಕೆಲಸ ಯಾವ್ದನ್ನ ಸಣ್ಣ ಪುಟ್ಟ ಕಾಂಕ್ರೀಟ್ ಯಾವನ ಇದ್ರೆ ಕೆಲಸ ಮಾಡ್ಬೋದೇ ಹೊರತು. ಇವತ್ತು ನಮ್ಮ ವಿಶ್ವನಾಥ್ ಸಾಹೇಬರು ನಮ್ಮ ವಾಣಿ ಮೇಡಮ್ ಅವರಾಗಲಿ ಅವರು ತಂದಿರೋ ಫಂಡು ಅವ್ರು ಮಾಡಿರೋ ಕೆಲಸ ಇದೆ. BBMP ಏನಿದೆಯೋ ಆ ಥರ ಆಗಿದೆ ಮನುಷ್ಯರು. ಇವತ್ತು ಗ್ರೌಂಡು ಸಮುದಾಯ ಭವನ ನಾವು ಇವತ್ತು ಈ ಗ್ರಾಮ ಸಭೆ ಮಾಡೋ ಕಾರಣ ಈ ಕಟ್ಟಿರೋದು ನಮ್ಮ ವಿಶ್ವನಾಥ್ ಸಾಹೇಬ್ರೆ. ಆಮೇಲೆ ಬಸ್ ಸ್ಟ್ಯಾಂಡ್ಗೆ ರೂಮ್ ಕಟ್ಸ್ಕೊಟ್ರು, ಆಮೇಲೆ ಸಮುದಾಯ ಭವನ ಕಟ್ಸ್ಕೊಟ್ಟವ್ರೆ, ಆಮೇಲೆ ಫೀಲ್ಡ್ ಇರಲಿಲ್ಲ, ಸ್ಕೂಲ್ ಫೀಲ್ಡ್ ಮಾಡಿಕೊಟ್ರು ಹುಡುಗರಿಗೆ. ನಮ್ಮ ಆಚೌಳಿ ಫೀಲ್ಡ್ ಇವತ್ತು 2 ಎಕರೆ ಫೀಲ್ಡ್ಗಾಗಿದೆ. ಇವತ್ತು ಗೌರ್ಮೆಂಟ್ ಸ್ಕೂಲ್ ಆಗಲಿ, ಮತ್ತೆ ಟೈಲರಿಂಗ್ ಮಿಷಿನ್ ತರಬೇತಿ, ಮತ್ತೆ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಕೊಡೋದಾಗಲಿ, ಅವ್ರಿಗೆ ಸಹಾಯಧನ ಬಡವ್ರಿಗೆ ಸಾಲ ಕೊಡೋದಾಗಲಿ ನಮ್ಮ ಬ್ಯಾಂಕಿಂದ ನಮ್ಮ ಮೇಡಮ್ ಅಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಮನೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಾರೋ ಇಲ್ವೋ, ನಮ್ಮ MLA ಮಗವರಾಗಲಿ, MLA ಮೇಡಮ್ ಆಗಲಿ, ಅವ್ರ ಮನೆಗೆ ಹೋದ್ರೆ ಅವ್ರ ಮಕ್ಕಳು ಥರನೇ ನೋಡ್ತಾರೆ. ಆ ಥರ ಕೆಲಸ ಮಾಡಿ ಗೆದ್ದಿದ್ದೀವಿ ಆ ಜನಗಳಿಗೋಸ್ಕರ. ಸಾಹೇಬರು ನಾವು ತಪ್ಪು ಮಾಡಿದ್ರು ನಮ್ಮ ಸಾಹೇಬರು ಬಿಡಲ್ಲ. ಈ ಮಾಚೌಳಿ ಏನು ನಡೀತದೆ ಅಂತ ತಿಳ್ಕೊಂತಾರೆ ಆ ಮಠದಲ್ಲಿ ಇರೋರು. ಇಷ್ಟು ಮಾತು ಹೇಳಿ ನಮ್ಮ